ಏನ್ ಮುಗ್ದಿದೆ ಚಿರಂತ್, ಬರೀ ಸರೋಜಮ್ನವ್ರು ಬಂದ್ಬಿಟ್ಟು ನಿನಗೆ ವಸ್ತ್ರ ಕೊಡೋ ಶಾಸ್ತ್ರ ಮಾಡಿದಾರೆ ಅಷ್ಟೇನೆ. ಆದ್ರೆ ನಮ್ ಕಡೆಯಿಂದ ನಾವೇನ್ ಮಾಡಿದೀವಿ ಹೇಳು, ಎಲ್ಲಾ ಶಾಸ್ತ್ರನು ಇನ್ನು ಹಾಗೆ ಇದೆ. ಇಂಥ ಟೈಮಲ್ಲಿ ನಿಮ್ಮಪ್ಪ ಮುಂಬೈಗೆ ಹೋಗಿ ಕೂತಿದ್ದಾರೆ, ಮಗನ್ ಮದ್ವೆ ಅನ್ನೋ ಜವಾಬ್ದಾರಿನೂ ಇಲ್ಲ ಇವ್ರಿಗೆ. ಜಯಂತಿ, ನನ್ ಜವಾಬ್ದಾರಿನ ಮರ್ತಿಲ್ಲ, ಮರೆಯೋ ಪರಿಸ್ಥಿತಿನೂ ಇಲ್ಲ. ಮತ್ಯಾಕ ಅಲ್ಲಿಗೆ ಹೋಗಿದ್ರಿ? ನಾನೆಲ್ಲಿ ಹೋದೆ? ನಮ್ ಕಂಪ್ನಿ ಲಾಸ್ ಅಲ್ಲಿ ಇದೆ, ಎರಡು ಪ್ರಾಜೆಕ್ಟ್ ನಾನೇ ಹ್ಯಾಂಡಲ್ ಮಾಡ್ಬೇಕು ಅಂತ ಮಾವನೇ ಅಲ್ವಾ ಕಳ್ಸಿದ್ದು. ಇವಾಗೆಲ್ಲ ಸರಿ ಹೋಯ್ತಲ್ಲ. ನೋಡಿ, ಇನ್ನು ಚಿರಂತ್ ಕಾವೇರಿ ಮದ್ವೆ ಆಗೋವರೆಗೂ ನೀವ್ ಎಲ್ಲೂ ಹೋಗೋಂಗಿಲ್ಲ, ಇಲ್ಲೇ ಇರ್ಬೇಕು, ಸರಿನಾ? ಸರಿ ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ತಿನ್ನಕ್ಕೆ ಏನಾದರೂ ತರ್ತೀನಿ. ಚಿರಂತ್ ಅಪ್ಪ, ಇವಾಗ ಖುಷಿನಾ? ಹಾಲು ಕುಡ್ದ ಸಂತೋಷ ಆಗ್ತಿರ್ಬೇಕಲ್ಲ ನಿನಗೆ. ಮಗನ್ ಎಂಥ ಕಷ್ಟದಲ್ಲಿ ಒಂಟಿ ಮಾಡಿ ಹೋಗಿದ್ಯಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಇತ್ತು. ಸಾರಿ ಕಣೋ. ಅಪ್ಪ, ಒಂದು ಸಾರಿಯಿಂದ ಜೀವನ ಸರಿ ಹೋಗೋದಿಲ್ವಲ್ಲ ಅಪ್ಪ. ಇಂಥ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ನೀನಾದರೂ ಇದ್ದಿದ್ರೆ ಯಾವುದಾದ್ರೂ ಒಂದು ಗಟ್ಟಿ ನಿರ್ಧಾರ ತಗೊಳಕ್ಕೆ ಸಾಧ್ಯ ಆಗ್ತಿತ್ತು. ನನಗೆ ಗೊತ್ತು ಮಂಗೆ, ಏನು ಯೋಚನೆ ಮಾಡಬೇಡ. ನಿನ್ನ ಮತ್ತು ಕಾವೇರಿ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ನಿನ್ನ ನಕ್ಷತ್ರ ಮದುವೆನೇ ನಡೆಯೋದು. ಆದ್ರೆ ಅದನ್ನ ಹೇಗೆ ಸಾಧ್ಯ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ದಾರಿಗಳು ಸಿಕ್ಕೇ ಸಿಗುತ್ತೆ ಕಣೋ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಡೋಂಟ್ ವರಿ. ದೊರೆ, ಕಮೋನ್, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಕಾನ್ಫಿಡೆಂಟ್ ಆಗಿರೋ. ಛತ್ರ, ನಿಮ್ಮಪ್ಪ ಬೇರೆ ಇನ್ನೇನು ಹೇಳಿದ್ರು? ಏನಿಲ್ಲ ಅಷ್ಟೇ. ಯೋಚನೆ ಮಾಡಬೇಡ ನಕ್ಷತ್ರ, ಎಲ್ಲ ಒಳ್ಳೇದಾಗುತ್ತೆ. ನಾನಿಲ್ವಾ, ನಾನ್ ನಿನ್ನ ಚಿರಂತ್ ನಾ ಒಂದ್ ಮಾಡ್ತೀನಿ. ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ಆದ್ರೆ ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಿತ್ತು. ಏನ್ ಸಿಕ್ಕತ್ತೆ? ನನ್ ಪ್ರೀತಿ ಉಳಿಯತ್ತೆ ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನನಗ್ ಚಿರಂತ್ ಬೇಕು ಸಿಕ್ಕತ್ತೆ. ನಾನಾಗೆ ನಿಮ್ ಪ್ರೀತಿ ವಿಷಯನ ಅಪ್ಪನಿಗೆ ಹೇಳೋವರೆಗೂ ನೀನ್ ಹೇಳಕ್ಕೂಡ್ದು. ಯಾಕಂದ್ರೆ ಅಪ್ಪನ ಆರೋಗ್ಯ ಕೈ ಕೊಟ್ರೆ ಅವ್ರು ಬದುಕಲ್ಲ ನಕ್ಷತ್ರ. ಇಲ್ಲ ಚಿಕ್ಕತ್ತೆ, ನಾನು ಹೇಳಲ್ಲ. ಸರಿ ಸರಿ, ಸಮಾಧಾನ ಮಾಡ್ಕೊ. ಅಳ್ಬೇಡ ನೀನು, ಎಲ್ಲ ಸರಿ ಹೋಗುತ್ತೆ. ಸರಿ ಆಗತ್ತಲ್ವಾ ಚಿಕ್ಕತ್ತೆ? ನಾನೇ ನಿಜವಾದ ನಕ್ಷತ್ರ ಅಂತ ನಾನು ಚಿರಂತ್ ಅಂತ ಹೇಳ್ಬೋದಲ್ವಾ? ಹಾ, ಹೇಳ್ಬೋದು. ಅದೇ ನಾನು ಹೇಳಿದಾಗ ಅಷ್ಟು ಆಗೋ ಹಾಗೆ ಮಾಡಿ ಚಿಕ್ಕತ್ತೆ. ನಿಮ್ಮ ಉಪಕಾರ ನನ್ ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಅವಳಿಗೂ ಎಲ್ಲ ಗೊತ್ತು, ಅವಳು ನಮ್ಮ ಪರವಾಗೇ ಇದ್ದಾಳೆ. ನಕ್ಷತ್ರ, ಏನು ವಿಷಯ ಅಂತ ಹೇಳು. ಚಿಕ್ಕತ್ತೆ, ಅದು ನಮ್ಮ ಪ್ರೀತಿ ವಿಷಯನ ತಾತನ ಹೇಳೋ ಅವಕಾಶ ಸಿಕ್ಕಿದೆ. ಏನು, ಏನ್ ಹೇಳ್ತಾ ಇದೀಯಾ? ಹೌದು ಚಿಕ್ಕತ್ತೆ, ಚಿರಂತ್ ತಾತನ್ಗೆ ನಮ್ಮ ಪ್ರೀತಿ ವಿಷಯನ ಹೇಳೋ ಹಾಗೆ ಆಗತ್ತೆ ಅಂದಿದ್ದಾನೆ. ಅವನ್ ಡಾಕ್ಟರ್ ಹತ್ರ ಮಾತಾಡಿ ತಾತನ್ಗೆ ಬೇಗ ಹುಷಾರಾಗೋ ಹಾಗೆ ಮಾಡಿ ಅಂತ ಹೇಳ್ತಾನಂತೆ ಚಿರಂತ ಹೇಳಿದಾನೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಎಲ್ಲ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಹೌದಾ? ತುಂಬಾ ಖುಷಿ ಆಯ್ತು ನಕ್ಷತ್ರ. ನಾನು ಏನ್ ಮಾಡೋದು ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದೆ.
ಕೊನೆಗೂ ನೀವೇ ಒಂದು ಸೊಲ್ಯೂಷನ್ ಹುಡ್ಕೊಂಡ್ಬಿಟ್ರಲ್ಲ. ಹಾಂ ಹೌದು ನಕ್ಷತ್ರ, ರಾತ್ರಿಯೆಲ್ಲ ಅಕ್ಕನೂ ನಿದ್ದೆ ಮಾಡಿಲ್ಲ ಗೊತ್ತಾ, ನಿನ್ನ ಚರಂದ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ರು ಅಕ್ಕ. ಥ್ಯಾಂಕ್ಸ್ ಚಿಕ್ಕತ್ತೆ, ಎಲ್ಲ ಒಳ್ಳೇದಾಗತ್ತೆ ಅನಿಸ್ತಾ ಇದೆ. ಹ್ಞೂ ಆಗತ್ತೆ, ಒಳ್ಳೇದೇ ಆಗತ್ತೆ ಬಿಡು. ಸರಿ ಚಿಕ್ಕತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ. ಕಾವೇರಿ ಅವ್ರು ಫೋನ್ ಮಾಡ್ತಿದ್ದಾರೆ, ಏನ್ ಮಾಡೋದು? ಮಾತಾಡಕ್ ಕಷ್ಟ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಎಲ್ಲ ಬಲವಂತವಾಗಿ ಕೆಲಸ ಮಾಡಿಸ್ತಿರೋ ಫೀಲಿಂಗ್ ಬರ್ತಿದೆ. ನಿಮಗೆ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಕಾವೇರಿ ಅವರೇ. ನೀವು ನನ್ನ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ನಾನು ನಕ್ಷತ್ರ ಅವ್ರ ಜೊತೆ ತುಂಬ ದೂರ ಸಾಗ್ಬಿಟ್ಟಿದ್ದೀನಿ. ಏಳು ಜನ್ಮನೂ ಅವ್ರ ಜೊತೆಗಿರ್ತೀನಿ ಅಂತ ಪ್ರಮಾಣ ಮಾಡಿದ್ದೀನಿ. ನಾವಿಬ್ರು ಶುರು ಮಾಡಿರೋ ಪ್ರಯಾಣದ ಮಧ್ಯದಲ್ಲಿ ನೀವು ಬರೋ ಪ್ರಯತ್ನ ಮಾಡ್ತಿದ್ದೀರಾ ಕಾವೇರಿ ಅವರೇ? ರುದ್ರ ಕಾಲ್ ಮಾಡ್ತಿದ್ದೆ ಕಣೆ. ಇಷ್ಟೊತ್ತಿಗೆ ರುದ್ರ ನಕ್ಷತ್ರನ ಸಾಯಿಸಿರ್ತಾನೆ, ಅವಳ ಸಾವಿನ ವಿಷಯ ಹೇಳೋದಕ್ಕೆ ಫೋನ್ ಮಾಡಿರ್ತಾನೆ ಅನ್ಸುತ್ತೆ. ಕಾಲ್ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕು, ಅವಳ ಸಾವಿನ ವಿಚಾರನ ಕೇಳಿ ಸಂತೋಷ ಪಡೋಣ. ಹೇಳು ರುದ್ರ, ಅವಳ ಬಾಡಿನ ನೀನೇ ಮನೆಗೆ ಕಳಿಸ್ತೀಯೋ ಅಥವಾ ನಾವೇ ರಿಸೀವ್ ಮಾಡೋದಕ್ಕೆ ಅಲ್ಲಿಗೆ ಬರಬೇಕಾ? ಸಾರಿ ಮೇಡಮ್, ಒಂದು ಎಡ್ವೇಟ್ ಆಗೋಯ್ತು. ಏನು ಹೇಳ್ತಾ ಇದೆಯಾ, ಏನು ಎಡ್ವೇಟ್ ಆಯಿತು? ಅವಳು ಬದುಕುಳು ಮೇಡಮ್, ಎರಡು ಸಲ ಚಾಕು ಹಾಕೋಕೆ ಟ್ರೈ ಮಾಡಿದೆ ಮೇಡಮ್, ಆದರೆ ಆಗಲಿಲ್ಲ. ದೇವಸ್ಥಾನದಲ್ಲಿ ಜನ ಜನ ಜಾಸ್ತಿ ಇದ್ರು ಮೇಡಮ್. ಏಯ್ ತಮಾಷೆ ಮಾಡ್ತಿದ್ಯಾ, ತಪ್ಪಿಸ್ಕೊಂಬಿಟ್ಲ? ಒಂದು ಸಲ ಹೇಳು, ಅವಳು ಸತ್ತೋದ್ಲು ಅಂತ. ಮೇಡಮ್ ನಾನು ನಿಜ ಹೇಳ್ತಾ ಇದ್ದೀನಿ, ಅವಳು ಬದುಕ್ಬಿಟ್ಲು. ಇವ್ ನನ್ನನ್ನೇ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾಳೆ, ಏನ್ ಮಾಡ್ಲಿ ಇವಾಗ? ವಾಟ್ ಅಟ್ಟಿಸ್ಕೊಂಡ್ ಬರ್ತೀಯಾಳ? ಸಿಗ್ಬೇಡ, ಯಾವುದೇ ಕಾರಣಕ್ಕೂ ನೀನು ಅವಳ ಕೈಗೆ ಸಿಗ್ಬೇಡ. ನೀನೇನಾದ್ರೂ ಅವಳ ಕೈಗೆ ಸಿಕ್ಕಿದ್ರೆ ನಮ್ಮ ಕತೆ ಮುಗ್ದು ಹೋಗುತ್ತೆ ಕಣೋ. ಮೇಡಮ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್, ಅವಳಿಂದ ಓಡ್ತಾ ಇದ್ದೀನಿ. ನೋಡು ರುದ್ರ, ಅವಳ ಕೈಯಿಂದ ತಪ್ಪಿಸ್ಕೋ, ಊರ್ ಬಿಟ್ಟು ಹೋಗೋ. ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ಈ ಊರ್ ಬಿಟ್ಟು ಹೋಗೋ. ಮಾಡಿದ್ರಿ ತಾತ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನೊಂದ್ಸತಿ ನೀವೀಗ ಮಾಡಬಾರ್ದು. ಆಯ್ತಪ್ಪ ತಾಳಿ, ಇವಾಗ ನಾನು ನಿಮಗೆ ಮಾತ್ರೆ ಕೊಡ್ತೀನಿ. ತಗೊಳ್ಳಿ ತಾತ. ಇದಲ್ಲ ನಕ್ಷತ್ರ ಕೊಟ್ಟೋದ್ಲಲ್ಲ, ಅಲ್ಲೇ ಇರುತ್ತೆ. ತಾತ, ಡಾಕ್ಟ್ರು ಇನ್ಮೇಲಿಂದ ನಿಮ್ಗೆ ಇದೇ ಮಾತ್ರೆ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ವಿಷಯ ತಾತ, ಡಾಕ್ಟ್ರ್ ಇನ್ಮೇಲೆ ನಿಮಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾರಂತೆ, ಚೆಕಪ್ ಮಾಡಕ್ಕೆ ಇನ್ನೇನು ಬರ್ತೀನಿ ಅಂದರು. ಚಿರಂತ್ ನನಗೇನಾಗಿದೆ ಅಂತ ನೋಡು. ಚಿರಂತ್ ನನಗೀಗ 70 ವರ್ಷ ವಯಸ್ಸಾಗಿದೆ. ಹಳೆ ಗಿಡಕ್ಕೆ ಎಷ್ಟೇ ಒಳ್ಳೆ ಗೊಬ್ಬರ ಹಾಕಿದ್ರೂ ನಾಳೆ ನಾಡಿದ್ರಲ್ಲಿ ಅದು ಬಿದ್ದು ಹೋಗುತ್ತೆ. ನಾನು ಅಷ್ಟೇ ತಾತ. ಹಾಗೆಲ್ಲ ಹೇಳಬೇಡಿ ಪ್ಲೀಸ್. ಹೆದರ್ಕೋಬೇಡ, ನಿನ್ನ ಮದುವೆ ನೋಡಿ ನಿನಗೆ ಆಶೀರ್ವಾದ ಕೊಟ್ಟ ನಂತರನೇ ನಾನು ಸಾಯೋದು. ನೀನು ಸಂತೋಷವಾಗಿರಬೇಕು ಚಿರಂತ್, ಅದೇ ನನ್ನ ಆಸೆ. ಈ ಮನೆ ಸಲುವಾಗಿ ಹೋರಾಡೋ ನೀನು, ಯಾವಾಗಲೂ ನಿನ್ನ ಮುಖದಲ್ಲಿ ನಗು ಇರಬೇಕು. ಈ ಮದುವೆಯಿಂದ ನಿನಗೆ ಸಂತೋಷ ಸಿಗುತ್ತಲ್ವಾ? ನನಗ ನಮ್ಮ ಇದೇನಿದು, ಕಾವೇರಿ ಅವ್ರು ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾರೆ. ಅವ್ರ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಡೈರೆಕ್ಟಾಗಿ ಹೇಗೆ ಹೇಳೋದು? ಏನು ಮಾಡಲಿ, ತಾತಂಗೆ ಸತ್ಯ ಹೇಳೋ ತನಕ ಹೇಗಾದರೂ ಮ್ಯಾನೇಜ್ ಮಾಡಬೇಕು, ಬೇರೆ ದಾರಿ ಇಲ್ಲ.
ಹಲೋ, ನಾನು. ಹೇಳಿ. ಯಾಕೆ ನನ್ನ ಫೋನ್ ಎತ್ತಿಲ್ಲ? ಓಹ್,